ಬಸವನಾಡಿನ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸುರೇಶ್ ಮಣ್ಣೂರ್ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಿದರು। ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆದಿದ್ದು ಈ ವೇಳೆ ಡಿಎಸ್ಎಸ್ ಪದಾಧಿಕಾರಿಗಳನ್ನು ಆಯ್ಕೆ ಕೂಡ ಮಾಡಲಾಯಿತು। ಅಲ್ಲದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಕಣ್ಣೂರ್ ಅಂಬೇಡ್ಕರ್ ನಿಗಮದಲ್ಲಿ ಮೊದಲು 5 ಲಕ್ಷ ಸಬ್ಸಿಡಿ ನೀಡಲಾಗುತ್ತಿತ್ತು ಆದರೆ ಈಗ 1 ಲಕ್ಷ ರೂಪಾಯಿಗಳಿಗೆ ಬಂದು ನಿಂತಿದೆ। ಇದೇ ತರಹ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು। ಇನ್ನು ಮಾರ್ಚ್ 4 ರಿಂದ 8 ರವರೆಗೆ ಬಜೆಟ್ ಮಂಡನೆ ಇದ್ದು ಮಾರ್ಚ್ 5 ರಂದು ಬಿಜಾಪುರದಲ್ಲಿ ನಮ್ಮ ಹಕ್ಕು ನಮಗೆ ಕೊಡಬೇಕು ದಲಿತ ಸಂಘರ್ಷ ಸಮಿತಿಯ ಮಾರ್ಚ್ 5 ರಂದು ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾ ಎಲ್ಲಾ ನನ್ನ ಸಮಾಜ ಬಾಂಧವರು ಭಾಗವಹಿಸಬೇಕೆಂದು ಮನವಿ ಮಾಡಿದರು। ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇವತ್ತೇನೋ ದಲಿತರಿಗೆ ಸಿಗಬೇಕಾಗಿರತಕ್ಕಂತ ಹಲವಾರು ಸೌಲಭ್ಯಗಳನ್ನ ಕಲ್ಪಿಸತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ। ಉದಾಹರಣೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದಿಂದ ಇವತ್ತು ಸ್ವಯಂ ಉದ್ಯೋಗಕ್ಕಾಗಿ 5 ಲಕ್ಷದವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ ಆದರೆ ಇವತ್ತಿನ ದಿವಸ ಅದನ್ನು 1 ಲಕ್ಷಕ್ಕೆ ಸೀಮಿತಗೊಳಿಸಿ ಇವತ್ತು ದಲಿತರು ಯಾವುದೇ ರೀತಿ ಅಭಿವೃದ್ಧಿ ಆಗಬಾರದು ಅಂತಕಂತ ಒಂದು ಕಾರಣವಿಟ್ಟುಕೊಂಡು ಇವತ್ತು ಈ ರೀತಿ ಅನ್ಯಾಯ ಮಾಡ್ತಾ ಇದೆ। ಅದರ ಜೊತೆಗೆ ವೃತ್ತಿಪರ ಕೋರ್ಸ್ಗಳಿಗೆ ಸ್ಕಾಲರ್ಶಿಪ್ ಗಳನ್ನು ಕಟ್ ಮಾಡ್ತಾ ಇದೆ ಮತ್ತು ಅದರ ಜೊತೆಗೆ ಹಲವಾರು ಯೋಜನೆಗಳನ್ನು ಕೈಬಿಡ್ತಾ ಇದೆ। ಆದ್ದರಿಂದ ನಾವೆಲ್ಲರೂ ಇವತ್ತು ಮಾರ್ಚ್ 5 ರಂದು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಇವತ್ತೇನು ದಲಿತರಿಗೆ ಇವತ್ತೇನು ಸಿಗಬೇಕಾಗಿರತಕ್ಕಂತ ಸೌಲಭ್ಯಗಳನ್ನು ಕೊಡಬೇಕು ಅಂತಕಂತ ವಿಚಾರವನ್ನು ಇಟ್ಟುಕೊಂಡು ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ। ಈ 8 ರ ಬಜೆಟ್ನಲ್ಲಾದರೂ ಕೂಡ ಇವತ್ತು ಏನು 5 ಲಕ್ಷ ಸಬ್ಸಿಡಿಯನ್ನು ಕೊಡಬೇಕು ಮತ್ತು ಸ್ಕಾಲರ್ಶಿಪ್ಪನ್ನು ಹೆಚ್ಚಿಗೆ ಮಾಡಬೇಕು ಮತ್ತು ಇವತ್ತೇನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಹೀಗೆ ಹಲವಾರು ರೀತಿಯ ಸ್ಪಂದಿಸತಕ್ಕಂತಹ ಕೆಲಸವನ್ನು ಈ ಸರ್ಕಾರ ಮಾಡಬೇಕು। ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಈ ರಾಜ್ಯದ ದಲಿತರು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ। ಖಂಡಿತವಾಗಿಯೂ ಇವತ್ತೇನು ಈ ಸೌಲತೆಗಳನ್ನು ಕ್ರಸಿತಾ ಇದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ। ಅದರ ಜೊತೆಗೆ ಇವತ್ತೇನು ಸರ್ಕಾರದಿಂದ ಇವತ್ತೇನು ದಿನನಿತ್ಯ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದಕ್ಕೆ ಸರಿಯಾಗಿ ಪೊಲೀಸ್ ಇಲಾಖೆ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಏನಾದರೂ ಇವತ್ತೇನು ಅಂತಹ ಘಟನೆಗಳ ಸ್ಪಂದಿಸಿದರೆ ಘಟನೆಗಳಾದರೆ ಈ ಜಿಲ್ಲೆಯ ಎಸ್ಪಿ ಹಾಗೂ ಜಿಲ್ಲಾಧಿಕಾರಿಗಳನ್ನು ನೇರವಾಗಿ ಹೊಣೆಗಾರನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ। ವಿಜಯಪುರ ಜನತೆಗೊಂದು ಸುವರ್ಣಾವಕಾಶ ಭಾರತದ ಪ್ರತಿಷ್ಠಿತ ಎಂಎಲ್ಎಂ ಎನ್ಡಬ್ಲ್ಯೂಎಂ ಕಂಪನಿಯಲ್ಲಿ ಗ್ಯಾರಂಟಿ ಉದ್ಯೋಗ ಅವಕಾಶಗಳು ಲಭ್ಯವಿರುತ್ತವೆ। 18 ರಿಂದ 35 ವರ್ಷದೊಳಗಿನ ನಿರುದ್ಯೋಗಿಗಳು ರೈತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಹಿಳೆಯರು ಆಸಕ್ತಿ ಇದ್ದಲ್ಲಿ ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳೊಂದಿಗೆ ನಮ್ಮನ್ನು ಸಂಪರ್ಕಿಸಿ। ದಿನಾಂಕ 2/3/2021 ಸಮಯ ಬೆಳಿಗ್ಗೆ 11 ಗಂಟೆಗೆ ಸ್ಥಳ ಕಿರಿಯಾಡ್ ಹೋಟೆಲ್ ಸ್ಟೇಷನ್ ರಸ್ತೆ ವಿಜಯಪುರ ಇಲ್ಲಿಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳಬಹುದು। ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9480960736। ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ। ಧನ್ಯವಾದಗಳು।